ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಜೈ ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ನಾವು ಭಗವಂತನ ವಿಗ್ರಹದ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ ಭಗವಂತನ ಅರ್ಚಾ ವಿಗ್ರಹವು ಭಗವಂತನ ಅಧಿಕೃತವಾದ ರೂಪವಾಗಿದೆ ಏಕೆಂದರೆ ಭಗವಂತನ ಅರ್ಚಾ ವಿಗ್ರಹವು ಭಗವಂತನ ಅವತಾರವಾಗಿದೆ ಅವತಾರ ಪದದ ಅರ್ಥ ಕೆಳಗೆ ಬರುವುದು ಎಂದು ನಾವು ವಾಸ ಮಾಡುತ್ತಿರುವ ಈ ಭೌತಿಕ ಲೋಕವು ತಾತ್ಕಾಲಿಕವಾದುದು ಏಕೆಂದರೆ ನಿಯತಕಾಲಿಕವಾಗಿ ಅದು ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಆದರೆ ಈ ಭೌತಿಕ ಆಕಾಶದ ಆಚೆ ತುಂಬಾ ತುಂಬಾ ದೂರದಲ್ಲಿ ಶಾಶ್ವತವಾದ ಆಧ್ಯಾತ್ಮಿಕ ಲೋಕವಿದೆ ಅಸಂಖ್ಯಾತವಾದ ಭೌತಿಕ ಲೋಕಗಳಿರುವಂತೆ ಬ್ರಹ್ಮಜ್ಯೋತಿ ಅಥವಾ ಆಧ್ಯಾತ್ಮಿಕ ಆಕಾಶದಲ್ಲಿ ಅಸಂಖ್ಯಾತವಾದ ಆಧ್ಯಾತ್ಮಿಕ ಲೋಕಗಳಾದ ವೈಕುಂಠ ಲೋಕಗಳಿವೆ ಇವುಗಳಲ್ಲಿ ಲೋಕವು ಒಂದು ಇಲ್ಲಿ ಭಗವಂತ ಶ್ರೀರಾಮಚಂದ್ರನು ಶಾಶ್ವತವಾಗಿ ನೆಲೆಸಿದ್ದಾನೆ ಮತ್ತು ಈ ಭೂಮಿಯ ಮೇಲಿರುವ ಅಯೋಧ್ಯ ಧಾಮವು ಆಧ್ಯಾತ್ಮಿಕ ಆಕಾಶದಲ್ಲಿರುವ ಅಯೋಧ್ಯ ಲೋಕದ ರೆಪ್ಲಿಕ ಅಂದರೆ ಪ್ರತಿಕೃತಿಯಾಗಿದೆ ಆದ್ದರಿಂದ ಭೂಮಿಯ ಮೇಲಿರುವ ಅಯೋಧ್ಯ ಧಾಮವು ಆಧ್ಯಾತ್ಮಿಕ ವೈಕುಂಠ ಲೋಕವಾದ ಲೋಕದಿಂದ ಅಭಿನ್ನವಾಗಿದೆ ಮತ್ತು ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ವಿಗ್ರಹದಲ್ಲಿ ಬಂದು ನೆಲೆಸುವಂತೆ ಶುದ್ಧ ಭಕ್ತರು ಪ್ರಾರ್ಥಿಸಿದಾಗ ತನ್ನ ಶಾಶ್ವತವಾದ ಅಯೋಧ್ಯ ವೈಕುಂಠ ಲೋಕದಲ್ಲಿ ನೆಲೆಸಿರುವ ಶ್ರೀರಾಮನು ಬಂದು ವಿಗ್ರಹದಲ್ಲಿ ನೆಲೆಸುತ್ತಾನೆ ಆದ್ದರಿಂದ ಇತ್ತೀಚೆಗೆ ಅಯೋಧ್ಯಾದಲ್ಲಿ ಪ್ರಾಣಪ್ರತಿಷ್ಠೆಯಾದ ಶ್ರೀರಾಮಲಲ್ಲಾ ವಿಗ್ರಹವು ಶ್ರೀರಾಮನಿಂದ ಅಭಿನ್ನವಾಗಿದೆ ಈ ರಾಮಲಲ್ಲಾ ವಿಗ್ರಹವು ಸಾಕ್ಷಾತ್ ಶ್ರೀರಾಮನೇ ಆಗಿರುವುದರಿಂದ ತನ್ನ ಭಕ್ತರ ಭಾವನೆಗಳಿಗೆ ಸ್ಪಂದಿಸುವ ಶಕ್ತಿ ಈ ವಿಗ್ರಹಕ್ಕೆ ಇದೆ ಆದರೆ ವಾಸ್ತವವಾದ ಆಧ್ಯಾತ್ಮಿಕ ಜ್ಞಾನವಿಲ್ಲದ ಜನರು ವಿಗ್ರಹವು ಪವಾಡ ಮಾಡುತ್ತಿದೆ ಎಂದು ಹೇಳುತ್ತಾರೆ ಇನ್ನೊಂದು ವಿಷಯ ಶ್ರೀರಾಮನು ವಿಗ್ರಹದಲ್ಲಿ ಬಂದು ನೆಲೆಸಿರುವುದರಿಂದ ಆಧ್ಯಾತ್ಮಿಕ ಲೋಕವಾದ ತನ್ನ ಅಯೋಧ್ಯ ವೈಕುಂಠ ಲೋಕದಲ್ಲಿ ಶ್ರೀರಾಮನು ಇಲ್ಲ ಎಂದು ನಾವು ಅಂದುಕೊಳ್ಳಬಾರದು ಭಗವಂತನ ಅಚಿಂತ್ಯ ಶಕ್ತಿಯಿಂದಾಗಿ ಅವನು ಏಕಕಾಲಕ್ಕೆ ತನ್ನ ಆಧ್ಯಾತ್ಮಿಕ ಲೋಕದಲ್ಲೂ ಇದ್ದಾನೆ ಮತ್ತು ವಿಗ್ರಹದಲ್ಲೂ ಇದ್ದಾನೆ ಅಸಂಖ್ಯಾತ ರೂಪಗಳಲ್ಲಿ ತನ್ನನ್ನು ವಿಸ್ತರಿಸಿಕೊಳ್ಳುವ ಶಕ್ತಿಯು ಭಗವಂತನಿಗೆ ಇದೆ ಮತ್ತು ಈ ಎಲ್ಲ ರೂಪಗಳು ಭಗವಂತನ ಮೂಲ ರೂಪದಷ್ಟೇ ಶಕ್ತಿಯುತವಾಗಿವೆ ಭಗವಂತನ ಅರ್ಚಾವಿಗ್ರಹದ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ಮುಂದೆ ತಿಳಿದುಕೊಳ್ಳೋಣ ಹರೇ ಕೃಷ್ಣ